ಪದ್ಮನಾಭ ನಗರದಲ್ಲಿ ನಿಮ್ಮ ಕ್ಯಾಂಡಿಡೇಟ್ ಬದಲಾವಣೆ ಮಾಡ್ತೀವಿ, ಸುರೇಶ್ ಕೊಡಬೇಕು ಅಂತ ಒತ್ತಡ ಇದೆ, ಇಲ್ಲ ಅಂತ ನಾನು ಹೇಳುತ್ತಿಲ್ಲ. ಬಟ್ ಈಗ ನಾವು ನಮ್ಮ ರಘುನಾಥ್ ರಾಯ್ಡ್ಗೆ ನಾವು ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಈಗ ಸಿಎಂ ಹೈಕಮಾಂಡ್ ಇರಲಿಲ್ಲ ಸರ್, ರಘುನಾಥ್ ನಾಯ್ಡು ಬದಲಾವಣೆ ಆಗುತ್ತೆ ಹಂಗೆ ಮುಂದುವರಿಯುತ್ತೆ ಹೇಳಿ. ರಘುನಾಥ್ ನಾಯ್ಡು ನಮ್ಮ ಅಭ್ಯರ್ಥಿ, ರಘುನಾಥ್ ನಾಯ್ಡು ಸುರೇಶ್ ಅವ್ರದ್ದು ಡಿಮ್ಯಾಂಡ್ ಇದೆ, ನಾನೆಲ್ಲರೂ ಮಾತಾಡ್ತೀನಿ. ವೆರಿ ಸೀರಿಯಸ್ ಪ್ರಾಬಬಲ್ ಕ್ಯಾಂಡಿಡೇಟ್, ಈಗಾಗಲೇ ನಾವು ಅನೌನ್ಸ್ಮೆಂಟ್ ಮಾಡಿದೀವಿ. ಧಾರವಾಡ ಅವ್ರ ಕಾರ್ಯಕರ್ತರನ್ನೆಲ್ಲ ಕರೆದು ನಾವು ಮಾತಾಡ್ತೀವಿ, ಲೀಡರ್ಸ್ ಎಲ್ಲ ಕರೆದು ಮಾತಾಡ್ತೀವಿ. ಅವರು ಏನೋ ಬಲ ಬಲ ಅಂತ ಅದೇನೋ ಇವರು ಮಾತಾಡ್ತಾ ಇದ್ದಾರೆ, ಯಾರು ಸಿ ಎಮ್ ಅವ್ರ ಬಲ ಬಲ ನೋಡೋಣ.